ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ಹಲವರ ಹುಟ್ಟುಹಬ್ಬ. ಕೆಲಸದ ವೇಳೆ ಕಚೇರಿಯಲ್ಲಿ ಹುಟ್ಟುಹಬ್ಬ ಆಚರಣೆ ಫೋಟೋ ವಿಡಿಯೋ ವೈರಲ್. ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ತಹಶೀಲ್ದಾರ್ ಬಿಎನ್ ಸ್ವಾಮಿ. ಶಿಡ್ಲಘಟ್ಟ ತಾಲೂಕು ಕಚೇರಿಯ ವಿವಿಧ ಶಾಖೆಗಳಲ್ಲಿ ಕಾರ್ಯನಿರ್ವಹಿಸುವ ಮೂವರು ಅಧಿಕಾರಿ ಹಾಗೂ ಸಿಬ್ಬಂದಿಯು ತಮ್ಮ ಹುಟ್ಟುಹಬ್ಬವನ್ನು ಕೆಲಸದ ವೇಳೆ ಕಚೇರಿಯಲ್ಲಿ ಆಚರಿಸಿಕೊಂಡು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಹುಟ್ಟುಹಬ್ಬದ ಸಂಭ್ರಮಾಚರಣೆಯ ಫೋಟೋ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದಂತೆ ತಹಶೀಲ್ದಾರ್ ಬಿಎನ್ ಸ್ವಾಮಿ ಅವರು ಅಧಿಕಾರಿಗಳನ್ನು ಕರೆದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿನ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಸಿಬ್ಬಂದಿಯೊಬ್ಬರು ಕೆಲಸದ ಸಮಯದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಸಂಭ್ರಮಿಸುತ್ತಿರುವ ಫೋಟೋಗಳು ವಿಡಿಯೋಗಳು ಫೇಸ್ಬುಕ್ ವಾಟ್ಸಪ್ ಇನ್ನಿತರ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿನ ಆಹಾರ ನಾಗರಿಕ ಸರಬರಾಜು ಕಚೇರಿಯ ನಿರೀಕ್ಷಕರೊಬ್ಬರು ಹುಟ್ಟುಹಬ್ಬವನ್ನು ಕಚೇರಿಯ ಅಧಿಕಾರಿಗಳು ಸಿಬ್ಬಂದಿ ಮತ್ತು ನ್ಯಾಯಬೆಲೆ ಅಂಗಡಿಗಳ ಕೆಲ ಮಾಲೀಕರು ಸೇರಿ ಆಚರಿಸಿ ಸಂಭ್ರಮಿಸಿದ್ದಾರೆ. ಕೇಕ್ ಕತ್ತರಿಸಿ ಪರಸ್ಪರ ತಿನ್ನಿಸಿರುವ ಆಹಾರ ತುರಾಯಿ ಹಾಕಿಕೊಂಡು ತೆಗೆಸಿಕೊಂಡು ಸೆಲ್ಫಿ ಫೋಟೋ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದಂತೆ ತಹಶೀಲ್ದಾರ್ ಬಿಎನ್ ಸ್ವಾಮಿ ಅವರು ಆಹಾರ ನಾಗರಿಕ ಪೂರೈಕೆ ಶಿರೇಸ್ತೇದಾರ್ ಧನಲಕ್ಷ್ಮಿ ಅವರನ್ನು ಕರೆಸಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಚೇರಿಯಲ್ಲಿ ಕೆಲಸದ ವೇಳೆ ಯಾರೇ ಆಗಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಂತಿಲ್ಲ. ನಿಮ್ಮ ಕಚೇರಿಯಲ್ಲಿ ಕೆಲಸದ ವೇಳೆ ಆಗುವ ಇಂತಹ ಎಲ್ಲ ಚಟುವಟಿಕೆ ಘಟನೆಗಳಿಗೆ ನೀವೇ ಹೊಣೆ ಆಗಲಿದ್ದು ಘಟನೆ ಕುರಿತು ಲಿಖಿತ ಸಮಜಾಯಿಷಿ ನೀಡಿ ಎಂದು ಸೂಚಿಸಿದ್ದಾರೆ. ಇತ ಆಹಾರ ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಇಲಾಖೆಯಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ ನಡೆಯುವುದಕ್ಕಿಂತಲೂ ಸ್ವಲ್ಪ ಸಮಯಕ್ಕೆ ಮುಂಚೆ ಭೂಮಾಪನ ಕಚೇರಿಯ ಮೇಲ್ವಿಚಾರಕರೊಬ್ಬರ ಹುಟ್ಟುಹಬ್ಬವನ್ನು ಕಚೇರಿಯಲ್ಲೇ ಕೆಲಸದ ವೇಳೆ ಆಚರಿಸಿಕೊಂಡಿದ್ದಾರೆ. ಟೇಬಲ್ ಮೇಲೆ ಕೇಕ್ ಇಟ್ಟು ಕತ್ತರಿಸಿ ಪರಸ್ಪರ ತಿನ್ನಿಸಿಕೊಂಡಿದ್ದಾರೆ. ಶುಭಾಶಯಗಳನ್ನು ಕೋರಿದ್ದಾರೆ. ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿಂದು ವಿವಿಧ ಶಾಖೆಗಳ ಮೂವರು ಹುಟ್ಟುಹಬ್ಬವಾಗಿದ್ದು ಕಚೇರಿ ಸಮಯದಲ್ಲಿ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿರುವ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಗುತ್ತಿದೆ. ಭಾಗವಹಿಸಬಾರದಲ್ಲ, ಬೈದ್ಬಿಟ್ಟು ಆಚೆ ಕಳಿಸಿ ಬರ್ಸ್ಬೇಕು. ನೀವು ಹೋಗಿ ಅದರಲ್ಲಿ ಭಾಗವಹಿಸಿ ನೀವು ಅದರ ಪಾತ್ರ ಥರ ಯಾಕೆ ಬಂದಿದ್ದೀರಾ? ಈಗ ನೋಡಿ, ಅದು ನನಗೆ ರಿಪೋರ್ಟ್ ಕೊಡಿ. ನಾನು ಕೇಳ್ತಾ ಇದ್ದಾರೆ ನಾನು ಕಾರ್ಯಕ್ರಮ. ನೀವು ನಿಮ್ಮ ಸೆಕ್ಷನ್ಗೆ ನೀವೇ ಎಲ್ಲ ವಿಚಾರಿಸು. ನಿಮ್ಮ ಇನ್ಸ್ಪೆಕ್ಟರ್ ಮಾಡ್ತಾರೆ ಅಂತಂದಾಗ ಇದು ಆಫೀಸ್ ಪರ್ಪಿಸಸ್ ಆಫೀಸ್ ಅವರ್ಸ್ ಇವೆಲ್ಲ ಮಾಡಬಾರ್ದು ಅಂತ ಹೇಳಕ್ ಬಿಟ್ಟು ನೀವು ಅದ್ರ ಜೊತೆ ಭಾಗಿಯಾದ್ರೆ ಯಾರೇ ಮಾಡಿದ್ರು ನೀವು ಹೇಳ್ಬೇಕಲ್ವ? ನೀವು ಫೋಟೋ ಪೋಸ್ಟ್ ಕೊಟ್ಟು ಎಲ್ಲ ವೈರಲ್ ಆಗಿದೆ. ಈಗ ನೋಡಿ, ನಾನು ಫೋಟೋಸ್ ನಾನು ಬಂದಾಗಿದ್ದ ಯಾರಾದರೂ ಇಲ್ಲಿ ಬಂದರೆ ಆಚರಣೆ ಮಾಡಿ.